ಹಾಯ್ ಫ್ರೆಂಡ್ಸ್, ಟಿವಿ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕುಂಬಳಕಾಯಿ ಪಾಯಸ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾದ ರೆಸಿಪಿ ಇದು, ತುಂಬ ಚೆನ್ನಾಗಾಗುತ್ತೆ. ಮಾಡೋದು ಅಷ್ಟೇ ಸುಲಭ ಮತ್ತು ಕಡಿಮೆ ಸಮಯದಲ್ಲಿ ಬೇಗ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ನೋಡಿ ಈ ಥರ ಕುಂಬಳಕಾಯಿ ತಗೊಂಡಿದ್ದೀನಿ ಒಂದು. ಇದು ನಾಟಿ ಕುಂಬಳಕಾಯಿ, ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಪಾಯಸ. ಅದ್ರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಯಾವ ಸೈಜಲ್ಲಿ ಬೇಕಾದ್ರೂ ಹೆಚ್ಚಿಟ್ಕೋಬೋದು, ಬೇಗ ಬೇಯುತ್ತೆ ಕುಂಬಳಕಾಯಿ. ಅದಕ್ಕೆ ಸಿಹಿಗೆ ನಾನು ಇಷ್ಟು ಬೆಲ್ಲ ತಗೊಂಡಿದ್ದೀನಿ, ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ನೀವು ಸಿಹಿ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ತಗೋಬೋದು. ನೋಡಿ ಈ ಥರ ನಾನು ಜಜ್ಜಿಟ್ಕೊಂಡಿದ್ದೀನಿ ಬೆಲ್ಲನ. ಇಷ್ಟೇ ಅಳತೆ ತಗೋಬೇಕು ಅಂತ ಏನಿಲ್ಲ, ನಿಮ್ಮ ಸ್ವೀಟ್ ಅನುಸಾರ ತಗೋಬೋದು. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಅದಕ್ಕೆ ಈ ಸಣ್ಣದಾಗ ಹಚ್ಚಿರೋ ಅಂಥ ಕುಂಬಳಕಾಯಿ ಹಾಕ್ತಾಯಿದ್ದೀನಿ, ಹಾಗೆ ಜಜ್ಜಿಟ್ಕೊಂಡಿರೋ ಅಂಥ ಬೆಲ್ಲ ಹಾಕ್ತಾಯಿದ್ದೀನಿ. ಈ ಕುಂಬಳಕಾಯಲ್ಲಿ ನೀರಿನಂಶ ಮತ್ತು ಬೆಲ್ಲದಲ್ಲಿ ನೀರಿನಂಶ ಬಿಡೋದ್ರಿಂದ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು ವಿಷಲ್ ಬಂದರೆ ಸಾಕಿದು, ಈ ಕಡೆ ಅದು ವಿಷಲ್ ಬರೋ ಅಷ್ಟರೊಳಗೆ ಇಲ್ಲಿ ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದುವಾಗಿ ಹುರಿಬೇಕು. ಇವಾಗ ಸೀಸಕ್ಕೆಲ್ಲ ಹೋಗ್ಬಾರ್ದು. ಇದನ್ನು ನೋಡಿ ಈ ಥರ ಉರಿದಿಡ್ಕೊಂಡಿದ್ದೀನಿ ನಾನು, ಇಷ್ಟಾದರೆ ತೆಗೆದಿಟ್ಕೊಳ್ಳೋದೆ. ಈ ಕಡೆ ವಿಷಲ್ಲು ತಣ್ಣಗಾಗಿದೆ, ಒಂದು ವಿಷಲ್ ಕೂಗಿಸಿದೆ ನೋಡಿ. ಇವಾಗ ನೋಡ್ತಾ ಇದ್ದರೆ ನೀರಿನಂಶ ಜಾಸ್ತಿ ಇದೆ ಅನಿಸುತ್ತೆ. ಈ ಥರ ಒಂದು ಮಸಿಯ ಕೋಲಲ್ಲಿ ಸ್ವಲ್ಪ ತಣ್ಣಗಾದಮೇಲೆ ಮಸಿಬೇಕು ನಾವು. ಒಂದೆರಡು ಮೂರು ರೌಂಡ್ ತಿರುಗಿಸಿರೆ ಸಾಕು, ಚೆನ್ನಾಗಿ ಅದು ನುಣ್ಣಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಪಾಯಸ. ಒಂದ್ಸರಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಟೈಮಲ್ಲೇ ನಾನು ಮಸ್ತ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಬೀಜದ ಪೌಡ್ರ್ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜದ ಪೌಡ್ರ್ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದು. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ನಾವು ಆವಾಗಲೇ ಪಾಯಸ ನೀರು ಥರ ಇತ್ತು, ಇವಾಗ ನೋಡಿ ಕಡಲೆಕಾಯಿ ಬೀಜದ ಪೌಡ್ರ್ ಹಾಕಿದ ತಕ್ಷಣ ಎಷ್ಟು ಗಟ್ಟಿಯಾಯಿತು. ಎಷ್ಟು ಹಾಕಿರೋ ಚೆನ್ನಾಗಿರುತ್ತೆ. ಯಾವಾಗಲೂ ಕುಂಬಳಕಾಯಲ್ಲಿ ಪಲ್ಯ ಸಾಂಬಾರು ಮಾಡ್ತಾಯಿರ್ತೀವಿ, ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಈ ಥರ ಮಾಡಿ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈ ಪಾಯಸ. ಬೆಲ್ಲ ಎಲ್ಲ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಎಮ್ಮೆಯಾಗಿ ಕಾಣಿಸ್ತಾ ಇದೆ ಪಾಯಸ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.